ಇನ್ನೇನು ಚುನಾವಣೆಗೆ ಕೆಲವೇ ತಿಂಗಳು ಮಾತ್ರ ಬಾಕಿ ಉಳಿದುಕೊಂಡಿದೆ ಈ ನಡುವೆ ಸರ್ಕಾರ ಮೀಸಲಾತಿ ಕಿಕ್ಕಳದಲ್ಲಿ ಏನಾದರೂ ಸಿಲುಕಿಕೊಂಡು ಬಿಡತಾ ಇದಾದೊಂದು ಪ್ರಶ್ನೆ ಕಾಡ್ತಾ ಇದೆ ಒಂದನ್ನ ಪಡೆಯಲಿಕ್ಕೆ ಹೋಗಿ ಹಲವರನ್ನ ಮಿಸ್ ಮಾಡ್ಕೋತಾ ಸರ್ಕಾರ ಎಸ್ಸಿ ಎಸ್ಟಿ ಮೀಸಲಾತಿ ನಿರ್ಣಯವನ್ನ ಸರ್ಕಾರ ತೆಗೆದುಕೊಂಡಿದೆ ಆದರೆ ಇದನ್ನ ಅನುಷ್ಠಾನಕ್ಕೆ ತರೋದು ಅಷ್ಟೊಂದು ಸುಲಭವಲ್ಲ ಸರ್ಕಾರ ಏನೋ ಘೋಷಣೆ ಮಾಡಿಬಿಡ್ತು ಆದರೆ ಅದನ್ನ ಅನುಷ್ಠಾನಕ್ಕೆ ತರೋದಿದೆಯಲ್ಲ ಅದು ಅಷ್ಟೊಂದು ಸುಲಭವಲ್ಲ ಅನುಷ್ಠಾನಕ್ಕೆ ತರಲಿಕ್ಕೆ ಕಾನೂನಿನ ತೊಡಕುಗಳು ಕೂಡ ಇದ್ದಾವೆ ಈ ಮಧ್ಯೆ ಬೇರೆ ಬೇರೆ ಸಮುದಾಯಗಳಿಂದಲೂ ಕೂಡ ಸರ್ಕಾರಕ್ಕೆ ಬೇಡಿಕೆಗಳಿದೆ ಇದೀಗ ಮೀಸಲಾತಿ ಇಕ್ಕಳದಲ್ಲಿ ಸರ್ಕಾರ ಸಿಲುಕಿಕೊಂಡು ಬಿಟ್ಟಿದೆ ರಾಜ್ಯ ಸರ್ಕಾರ ಇದೀಗ ಮೀಸಲಾತಿ ಇಕ್ಕಳದಲ್ಲಿ ಸಿಲುಕಿಕೊಂಡು ಬಿಟ್ಟಿದೆ ಮೀಸಲಾತಿ ಇಕ್ಕಳದಲ್ಲಿ ಸರ್ಕಾರ ಯಾವ ರೀತಿ ಸಿಲುಕಿಕೊಂಡಿದೆ ಹಾಗಾದ್ರೆ ಸರ್ಕಾರದ ಬೆನ್ನಿಗೆ ಎಸ್ಸಿ ಎಸ್ಟಿ ಸಮುದಾಯ ನಿಲ್ಲತ್ತಾ ಅನ್ನುವಂತಹ ಪ್ರಶ್ನೆ ಒಂದು ಕಡೆ ಯಾಕಂದ್ರೆ ಬಹುದೊಡ್ಡ ಸಮುದಾಯವನ್ನ ಇದೀಗ ಓಲೈಕೆ ಮಾಡಲಿಕ್ಕೆ ಸರ್ಕಾರ ಎಲ್ಲ ಒಂದು ಕಡೆಯಲ್ಲಿ ಮುಂದಾಗಿದೆ ಅನ್ನುವಂಥದ್ದು ಕೂಡ ಇದೀಗ ಗೊತ್ತಾಗ್ತಾ ಇದೆ ಮತ್ತೊಂದು ಕಡೆಯಲ್ಲಿ ಇಲ್ಲಿ ಓಬಿಸಿ ಹಾಗೂ ಕುರುಬ ಸಮುದಾಯಗಳು ಕೂಡ ಏನು ಲಿಂಗಾಯತ ಹಾಗೂ ಕುರುಬ ಸಮುದಾಯಗಳು ಕೂಡ ಪಂಚಮಸಾಲಿ ಸಮುದಾಯ ಎಲ್ಲ ಸಮುದಾಯಗಳು ಕೂಡ ಮೀಸಲಾತಿಗಾಗಿ ಮೇಲಿಂದ ಮೇಲೆ ಬೇಡಿಕೆಯನ್ನು ಇಡ್ತಾ ಇದ್ವು ಈ ನಡುವೆ ಸರ್ಕಾರ ಎಸ್ಸಿ ಎಸ್ಟಿಗೆ ಆ ಮೀಸಲಾತಿಯನ್ನು ಹೆಚ್ಚಳ ಮಾಡುವಂತಹ ಕೆಲಸವನ್ನು ಮಾಡುತ್ತೆ ಇದರ ನಡುವೆ ಈಗ ಹೇಳ್ತಾ ಇರುವಂತಹ ಪ್ರಶ್ನೆ ಎಸ್ಸಿ ಎಸ್ಟಿ ಸಮುದಾಯ ಸರ್ಕಾರದ ಬೆನ್ನಿಗೆ ನಿಲ್ಲುತ್ತಾ ಈ ಮಧ್ಯೆ ಉಳಿದಂತಹ ಸಮುದಾಯಗಳ ಬೇಡಿಕೆಗಳು ಕೂಡ ಇದ್ದಾವೆ ಹೀಗಾಗಿ ಬಹುದೊಡ್ಡ ಪಂಚಮಸಾಲಿ ಸಮುದಾಯದ ಕಥೆ ಏನು ಹಾಗಾದರೆ ಬಹುದೊಡ್ಡ ಪಂಚಮಸಾಲಿ ಸಮುದಾಯ ಕೂಡ ಮೀಸಲಾತಿಗಾಗಿ ಹೋರಾಟವನ್ನು ನಡೆಸ್ತಾ ಇತ್ತು ಅಲ್ಲದೆ ಅನೇಕ ರೀತಿಯಲ್ಲೂ ಕೂಡ ಸರ್ಕಾರಕ್ಕೆ ಗಡುವನ್ನು ಕೂಡ ಕೊಟ್ಟಿತ್ತು ಮತ್ತೊಂದು ಕಡೆಯಲ್ಲಿ ಈಗ ಹೆಚ್ಚಳವನ್ನೇನು ಮಾಡಿದೆ ಅದನ್ನು ಕೂಡ ಕೊಡೋದು ಅಷ್ಟೊಂದು ಸುಲಭವಲ್ಲ ಕಾನೂನಿನಲ್ಲಿ ಅದಕ್ಕೆ ಅಪಾರ ತೊಡಕುಗಳು ಕೂಡ ಇದ್ದಾವೆ ಮತ್ತೊಂದು ಕಡೆ ಬಹುದೊಡ್ಡ ಸಮುದಾಯವಾಗಿರುವಂತಹ ಪಂಚಮಸಾಲಿ ಸಮುದಾಯ ಆ ಸಮುದಾಯದ ಕಥೆ ಏನು ಹಾಗಾದರೆ ಮೀಸಲಾತಿ ಸಿಗದೇ ಇದ್ದರೆ ದೊಡ್ಡ ಸಮುದಾಯ ಏನಾದರೂ ಬಿ ಜೆ ಪಿಯನ್ನು ಬೆಂಬಲಿಸುತ್ತಾ ಚುನಾವಣೆಯಲ್ಲಿ ಅಥವಾ ಬೆಂಬಲವನ್ನು ಹಿಂದೆ ಪಡೆದುಕೊಳ್ಳುತ್ತಾ ಅದರ ವಿರೋಧವನ್ನು ಏನಾದರೂ ಬಿ ಜೆ ಪಿ ಎದುರಿಸುತ್ತಾ ಬೇಡ ಜಂಗಮ ಮೀಸಲಾತಿಯ ಬೇಡಿಕೆ ಕೂಡ ಇದೆ ಫ್ರೀಡಮ್ ಪಾರ್ಕ್ನಲ್ಲಿ ಹಿರೇಮಠ ಹೋರಾಟವನ್ನು ಕೂಡ ನಡೆಸ್ತಾ ಇದ್ದಾರೆ ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಹಿರೇಮಠ ಅವರು ಕೂಡ ಹೋರಾಟವನ್ನು ನಡೆಸ್ತಾ ಇದ್ದಾರೆ ಬೇಡ ಜಂಗಮ ಮೀಸಲಾತಿ ನೀಡೋಕೆ ಸಾಧ್ಯವಾ ಹಾಗಾದರೆ ಈ ಪ್ರಶ್ನೆಯೂ ಕೂಡ ಮತ್ತೊಂದು ಕಡೆ ಕುರುಬ ಸಮುದಾಯದ ಎಸ್ ಟಿ ಮೀಸಲಾತಿ ಬೇಡಿಕೆ ಈಡೇರಿಸೋಕೆ ಸಾಧ್ಯ ಆಗುತ್ತಾ ಸರ್ಕಾರದಿಂದ ನಂತರ ಬೇರೆ ಬೇರೆ ಸಮುದಾಯಗಳು ಕೂಡ ಮೀಸಲಾತಿಯನ್ನು ಮೀಸಲಾತಿಗಾಗಿ ಧ್ವನಿಯನ್ನು ಎತ್ತುವಂತಹ ಸಾಧ್ಯತೆಗಳು ಕೂಡ ಇದ್ದಾವೆ ಹೀಗಾಗಿ ಸರ್ಕಾರ ಮೀಸಲಾತಿ ಇಕ್ಕಟ್ಟಿಗೆ ಸಿಲುಕಿದೆ ಅಂತ ಕೂಡ ನಾವು ಹೇಳಬಹುದು ಓಕೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಶಿವಕುಮಾರ್ ಜೋಹಳ್ಳಿ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಓಕೆ ಶಿವಕುಮಾರ್ ಎಲ್ಲೋ ಒಂದು ಕಡೆಯಲ್ಲಿ ಚುನಾವಣೆ ಹತ್ತಿರಕ್ಕೆ ಬರ್ತಾ ಇದ್ದಂತೆ ಸರ್ಕಾರ ಈ ಮೀಸಲಾತಿಯ ಇಕ್ಕಳದಲ್ಲಿ ಸಿಲುಕಿಕೊಂಡು ಬಿಟ್ಟಂತಿದೆ ಯಾವ ರೀತಿಯಲ್ಲಿ ಸರ್ಕಾರಕ್ಕೆ ಇದು ಮುಳುವಾಗುತ್ತೆ ಅದರ ಜೊತೆಯಲ್ಲಿ ಯಾವ್ಯಾವ ಸಮುದಾಯಗಳು ಈಗ ಮೀಸಲಾತಿಗಾಗಿ ಬೇಡಿಕೆಯನ್ನು ಇಡ್ತಾ ಇದ್ದಾವೆ ಅದರ ಜೊತೆಯಲ್ಲಿ ಈ ಏನು ಈ ಹಿಂದೆ ಎಸ್ ಸಿ ಎಸ್ ಟಿ ಸಮುದಾಯದಲ್ಲಿ ಎಸ್ ಸಿಯಲ್ಲಿ ಒಳ ಮೀಸಲಾತಿಯನ್ನು ಕೊಡಬೇಕು ಅನ್ನುವಂತಹ ಬೇಡಿಕೆ ಇತ್ತು ಅದಕ್ಕೆ ಏನಾದರೂ ಸರ್ಕಾರ ಅಸ್ತು ಅನ್ನುತ್ತಾ ಅಥವಾ ಮತ್ತೆ ಏನಾದರೂ ಇಲ್ಲಿ ಹಿನ್ನಡೆಯನ್ನು ಅನುಭವಿಸುತ್ತಾ ಸರ್ಕಾರ ಅಂತ ಸಂತೋಷ್ ಈಗ ರಾಜ್ಯವನ್ನು ನಾವು ಗಮನಕ್ಕೆ ತೆಗೆದುಕೊಂಡಾಗ ಒಂದು ಕಡೆ ಲಿಂಗಾಯತ ಸಮುದಾಯ ಬಹಳ ದೊಡ್ಡ ಸಮುದಾಯ ನಂತರದಲ್ಲಿ ಎಸ್ ಸಿ ಸಮುದಾಯ ಕೂಡ ಅಷ್ಟೇ ದೊಡ್ಡ ಪ್ರಮಾಣದಲ್ಲಿದೆ ಆ ನಂತರದಲ್ಲಿ ಒಕ್ಕಲಿಗ ಸಮುದಾಯ ಅಂದ್ರೆ ಮೂರು ಸಮುದಾಯಗಳು ಕೂಡ ಮೆಜಾರಿಟಿ ಇದೆ ಅಂದ್ರೆ ಒಂದು ಈ ನಮ್ಮ ರಾಜ್ಯದಲ್ಲಿ ಸರ್ಕಾರವನ್ನ ಅಧಿಕಾರಕ್ಕೆ ತರಬೇಕಾದ್ರೆ ಈ ಮೂರು ಸಮುದಾಯಗಳು ಕೂಡ ಬಹಳ ಪ್ರಮುಖವಾಗುತ್ತೆ ಒಂದು ಸಮುದಾಯ ಒನ್ ಸೈಡ್ ಏನಾದರೂ ನಿಂತಿದ್ದೆ ಆದ್ರೆ ಯಾವ ಪಕ್ಷದ ಕಡೆ ಆ ಸಮುದಾಯ ನಿಲ್ಲುತ್ತೆ ಅಲ್ಲಿ ಸರ್ಕಾರ ಕೂಡ ಅದು ರಚನೆ ಆಗತ್ತೆ ಸೊ ಅಷ್ಟರ ಮಟ್ಟಿಗೆ ಈ ರಾಜ್ಯದಲ್ಲಿ ಪ್ರಭಾವವನ್ನು ಮೂರು ಸಮುದಾಯಗಳು ಕೂಡ ಮಾಡುತ್ತೆ ಈ ಒಂದು ಸಂದರ್ಭದಲ್ಲೇ ಈಗ ಎಸ್ ಸಿ ಎಸ್ ಟಿ ಮೀಸಲಾತಿಯನ್ನ ಹೆಚ್ಚಳ ಮಾಡಿದೆ ಸರ್ಕಾರ ಕ್ಯಾಬಿನೆಟ್ ನಲ್ಲಿ ನಿರ್ಣಯವನ್ನ ತೆಗೆದುಕೊಂಡಿದೆ ಅನುಷ್ಠಾನ ಆಗ್ಬೇಕಾದ್ರೆ ಕಾನೂನಿನ ತೊಡಕುಗಳು ಇದೆ ಯಾಕೆ ಅಷ್ಟು ಈಸಿ ಇಲ್ಲ ಇದು ಶೇಕಡಾ 50%ಕ್ಕಿಂತ ಹೆಚ್ಚು ಮೀಸಲಾತಿ ಮೀರ್ಬಾರದು ಅನ್ನುವಂಥದ್ದು ಸುಪ್ರೀಂ ಕೋರ್ಟ್ನ ನಿರ್ದೇಶನ ಆದ್ರೆ ಸರ್ಕಾರ ಶೆಡ್ಯೂಲ್ 9 ಅಡಿ ತರಬಹುದು ರಾಜ್ಯಗಳಿಗೆ ಅವಕಾಶ ಇದೆ ಅಂತೇಳಿ ಹೊರಟಿದೆ ಆದ್ರೆ ವಿಧಾನಸಭೆ ವಿಧಾನ ಪರಿಷತ್ ನಲ್ಲಿ ಕ್ಯಾಬಿನೆಟ್ ನಲ್ಲಿ ಆಗಿರುವಂತಹ ಡಿಸಿಷನ್ ಬಗ್ಗೆ ಸಮಗ್ರವಾಗಿ ಚರ್ಚೆ ಆಗ್ಬೇಕಾಗತ್ತೆ ಅಲ್ಲಿ ಒಪ್ಪಿಗೆ ಸಿಗ್ಬೇಕಾಗತ್ತೆ ತದನಂತರ ಅದು ಕೇಂದ್ರಕ್ಕೆ ಶಿಫಾರಸನ್ನ ಮಾಡ್ಬೇಕಾಗತ್ತೆ ಕೇಂದ್ರದಲ್ಲಿ ಲೋಕಸಭೆ ರಾಜ್ಯಸಭೆಯಲ್ಲಿ ಇದ್ರ ಬಗ್ಗೆ ಚರ್ಚೆ ಆಗ್ಬೇಕಾಗತ್ತೆ ಅಲ್ಲಿ ಒಪ್ಪಿಗೆ ಸಿಕ್ಕ ನಂತರ ರಾಷ್ಟ್ರಪತಿಗಳ ಅಂಕಿತ ಇದಕ್ಕೆ ಬೀಳ್ಬೇಕಾಗತ್ತೆ ಅಷ್ಟು ಈಸಿ ಇಲ್ಲ ಇಲ್ಲಿ ನೀವು ರಾಜ್ಯದಲ್ಲೇನೋ ಪಾಸ್ ಮಾಡಿ ಕಳಿಸ್ಬಿಡ್ಬಹುದು ಕೇಂದ್ರದಲ್ಲಿ ಆಗ್ಬೇಕಲ್ಲ
ಕೇಂದ್ರದಲ್ಲಿ ಅದಕ್ಕೆ ಒಪ್ಪಿಗೆ ಸಿಕ್ಕಿದ ನಂತರ ರಾಷ್ಟ್ರಪತಿಗಳು ಅದಕ್ಕೆ ಸಿಗ್ನೇಚರ್ ಅನ್ನು ಹಾಕಬೇಕಾಗುತ್ತೆ. ರಾಷ್ಟ್ರಪತಿಗಳು ಏಕಾಏಕಿ ಸಿಗ್ನೇಚರ್ ಮಾಡೋದಕ್ಕೆ ಅಂಕಿತವನ್ನು ಹಾಕೋದಕ್ಕೆ ಅಷ್ಟು ಇಲ್ಲ, ಯಾಕೆಂದ್ರೆ ಕಾನೂನಿನಲ್ಲಿ ಅದರಲ್ಲಿ ಅದಕ್ಕೆ ಅವಕಾಶಗಳು ಇದೆಯಾ ಇಲ್ವಾ ಸಂಪೂರ್ಣವಾಗಿ ಅವರು ಕೂಡ ಅದನ್ನ ಗಮನಿಸಿ ನಂತರ ಅದಕ್ಕೆ ಅಂಗೀಕಾರವನ್ನು ಹಾಕಬೇಕಾಗುತ್ತೆ. ಹಾಗಾಗಿ ಇದು ಸದ್ಯಕ್ಕೆ ನಾವು ಮಾಡಿದ್ದೇವೆ ಅನ್ನುವಂತ ಒಂದು ಮೆಸೇಜ್ ಅನ್ನು ಹೇಳ್ಕೊಂಡು ಬಿಜೆಪಿ ನಾಯಕರು ಆ ಸಮುದಾಯದ ಮತಗಳನ್ನು ಕೆಳೆಯುವಂತ ಒಂದು ಪ್ರಯತ್ನವನ್ನ ಮಾಡಬಹುದು. ಹೇಳಿಕೆಗಳನ್ನ ಕೊಡೋದು, ಸ್ಟೇಟಸ್ ಅನ್ನ ಹಾಕುವ ಮೂಲಕ ಆ ಸಮುದಾಯಕ್ಕೆ ನಾವು ಮಾಡಿದ್ದು ಅನ್ನುವಂಥದ್ದನ್ನ ಬಿಂಬಿಸ್ಕೊಳ್ಬಹುದು. ಆದ್ರೆ ಅಷ್ಟು ಈಸಿ ಇಲ್ಲ ಈಗ ಮೀಸಲಾತಿಯನ್ನ ಅನುಷ್ಠಾನಕ್ಕೆ ತರೋದು. ಒಂದು ಕಡೆ ಈಗ SC ST ಸಮುದಾಯದ ಮೀಸಲಾತಿ ಈಗ ಹೆಚ್ಚಳ ಮಾಡಿದ್ದೇವೆ ಅಂತೇಳಿ ನೀವು ಹೇಳ್ಕೊಂಡು ಹೊರಟಿದ್ದೀರಿ, ಅದು ಸ್ವಲ್ಪ ಮಟ್ಟಿಗೆ ವರ್ಕೌಟ್ ಆಗಬಹುದು. ಯಾಕೆಂದ್ರೆ ಮಾಡಿದ್ಯಪ್ಪ ನಮ್ಮ ಸರ್ಕಾರ ಮಾಡಿದೆ ಯಾರು ಮಾಡಿರಲಿಲ್ಲ ಅನ್ನುವಂತ ಒಂದು ಮೆಸೇಜು ಸ್ವಲ್ಪ ಮಟ್ಟಿಗೆ ಅದು ರೀಚ್ ಆಗಬಹುದು. ಆದ್ರೆ ಅದೆಲ್ಲವೂ ಕೂಡ ಮತಗಳಾಗಿ ಕನ್ವರ್ಟ್ ಆಗಿ ಅದು BJP ಪಕ್ಷ ಕಡೆ ಹೋಗುತ್ತೆ ಅಂತ ಹೇಗೆ ಹೇಳ್ತೀರಿ? ಯಾಕಂದ್ರೆ ಎಲ್ಲರೂ ಹಾಕ್ಬೇಕಲ್ಲ ಅದು ಆಗಿದೆ ಅಂತೇಳಿ. ಇವತ್ತಿಗೂ ಕೂಡ ಗ್ರಾಮೀಣ ಭಾಗದಲ್ಲಿ ಅನಕ್ಷರಸ್ಥರೇ ಹೆಚ್ಚಿದ್ದಾರೆ. ಅವ್ರಿಗೆ ಯಾವ ಕಾಯ್ದೆ ಮಾಡಿದ್ದಾರೆ, ಏನ್ ಕಾನೂನು ಇದೆ ಅದೇ ಸರಿಯಾಗಿ ಗೊತ್ತಿರೋದಿಲ್ಲ. ಸೊ ಹಾಗಾಗಿ ಎಲ್ರು ಕೂಡ ಆ ಕಡೆ ತಿರುಗ್ತಾರ, ಇದು ಒಂದು ಕಡೆ ಪ್ರಶ್ನೆ. ಮತ್ತೊಂದು ಕಡೆ ಈಗ ನೀವು SC ST ಮೀಸಲಾತಿ ಹೆಚ್ಚಳವನ್ನ ಮಾಡಿದಿರಿ, ಮೀಸಲಾತಿ ಬಲೆಗೆ ನೀವು ಕೈ ಹಾಕ್ಬಿಟ್ಟಿದ್ದೀರಿ, ಜೇನುಗೂಡಿಗೆ ಕಲ್ಲು ಹಾಕ್ಬಿಟ್ಟಿದ್ದೀರಿ. ಈಗ ಬೇರೆ ಬೇರೆ ಸಮುದಾಯಗಳು ಕೂಡ ಮೀಸಲಾತಿಗೆ ಈಗಾಗಲೇ ನಿರಂತರವಾಗಿ ಹೋರಾಟವನ್ನ ಮಾಡ್ತಾ ಇದೆಯಲ್ಲ. ರಾಜ್ಯದಲ್ಲಿ ಬಹಳ ದೊಡ್ಡ ಸಮುದಾಯ ಲಿಂಗಾಯತ ಸಮುದಾಯದಲ್ಲಿರುವಂತಹ ಪಂಚಮಸಾಲಿ ಸಮುದಾಯ ಕಳೆದ ಒಂದು ವರ್ಷದಿಂದ ನಿರಂತರವಾಗಿ ಪ್ರತಿಭಟನೆಯನ್ನ ಮಾಡ್ತಾ ಇದೆ, ಸರ್ಕಾರದ ಮೇಲೆ ಒತ್ತಡವನ್ನ ತರುವಂತ ಪ್ರಯತ್ನ ಮಾಡ್ತಾ ಇದೆ. ಸುಮಾರು 80 ಲಕ್ಷ ಜನ ರಾಜ್ಯದಲ್ಲಿ ಸಮುದಾಯದ ಮತದಾರರಿದ್ದಾರೆ, ಜನರಿದ್ದಾರೆ. ಹಾಗಾಗಿ ಬರೀ ಕೇವಲ ಕರ್ನಾಟಕ ಅಷ್ಟೇ ಅಲ್ಲ, ಇದರ ಎಫೆಕ್ಟ್ ಎಲ್ಲಿ ಆಗತ್ತೆ ಅಂದ್ರೆ ಮಹಾರಾಷ್ಟ್ರದಲ್ಲೂ ಕೂಡ ಸಮುದಾಯದ ಜನರಿದ್ದಾರೆ, ತಮಿಳುನಾಡು ಆಂಧ್ರದಲ್ಲೂ ಕೂಡ ಜನರಿದ್ದಾರೆ. ಸೊ ಹಾಗಾಗಿ ನೀವು ಇಲ್ಲಿ ಪಂಚಮಸಾಲಿ ಸಮುದಾಯಕ್ಕೆ ಮೀಸಲಾತಿಯನ್ನ 2A ಮೀಸಲಾತಿಯನ್ನ ಕೊಡ್ಬೇಕಾಗತ್ತೆ. ಆ ಕೊಟ್ಟಾಗ 3 ರಾಜ್ಯಗಳಲ್ಲೂ ಕೂಡ ಅದರ ಎಫೆಕ್ಟ್ ಆಗತ್ತೆ. ಆದ್ರೆ ಅದು ಅಷ್ಟು ಈಸಿ ಅಲ್ಲ, ನೀವು ಪಂಚಮಸಾಲಿ ಸಮುದಾಯಕ್ಕೆ ಮೀಸಲಾತಿಯನ್ನ ಕೊಡ್ತೇವೆ ಅನ್ನುವಂಥದ್ದು. ಇನ್ನೊಂದು ಕಡೆ ಕುರುಬ ಸಮುದಾಯ ST ಮೀಸಲಾತಿ ನಮಗೂ ಕೂಡ ಕೊಡಿ ಅನ್ನುವಂತ ಒಂದು ಬೇಡಿಕೆಯನ್ನ ಇಟ್ಟಿದೆ. ಅವರು ಕೂಡ ಹೋರಾಟವನ್ನ ಮಾಡಿದ್ರು ಈಶ್ವರಪ್ಪ ಅವರ ನೇತೃತ್ವದಲ್ಲಿ. ಸೊ ನೀವು ಕುರುಬ ಸಮುದಾಯಕ್ಕೆ ಯಾವ ರೀತಿಯಾಗಿ ST ಮೀಸಲಾತಿಯನ್ನ ಕಲ್ಪಿಸ್ಕೊಡೋದಕ್ಕೆ ಸಾಧ್ಯ? ಈಗಿರುವಂತಹ ಮೀಸಲಾತಿ ಏನಿದೆ ST ಸಮುದಾಯಕ್ಕೆ, ಅವರಲ್ಲಿ ನೀವು ಕಿತ್ಬಿಟ್ಟು ಅವ್ರಿಗೆ ಕೊಡೋದಕ್ಕೆ ಅವ್ರು ಸುಮ್ಮನೆ ಇರ್ತಾರಾ? ವಾಲ್ಮೀಕಿ ತಳವಾರ ಪರಿವಾರ ಸಮುದಾಯಗಳು ಆಗ ತಿರುಗಿ ಬೀಳ್ತವೆ. ನಮ್ಮ ಮೀಸಲಾತಿಯನ್ನ ಕಿತ್ಬಿಟ್ಟು ನೀವು ಅವ್ರಿಗೆ ಹಾಕಿ ಕೊಡ್ತೀರಿ ಅಂತೇಳಿ ಆ ಸಮುದಾಯಗಳು ರೊಚ್ಚಿಗೆ ಹೇಳುತ್ತೆ. ಯಾಕಂದ್ರೆ ಅವ್ರು ಸುಮ್ಮನೆ ಇರ್ತಾರ ನಮ್ಮದ್ರಲ್ಲಿ ಕೊಡೋದಕ್ ಬಂದ್ರೆ. ಒಂದು ಕಡೆ ಆ ಒಂದು ಹಿನ್ನೆಲೆ, ಇನ್ನೊಂದು ಕಡೆ ಒಕ್ಕಲಿಗ ಸಮುದಾಯ ನಾವು ಕೂಡ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಬಹಳ ಹಿಂದುಳಿದಿದ್ದೇವೆ, ನಮ್ಮಲ್ಲೂ ಕೂಡ ಸಾಕಷ್ಟು ಬಡವರಿದ್ದಾರೆ, ನಮಗೂ ಕೂಡ ಮೀಸಲಾತಿ ಬೇಕು 10% ಅಂತೇಳಿ ಈಗ ಒಕ್ಕಲಿಗ ಸಮುದಾಯ ಕೂಡ ಒಂದು ಬೇಡಿಕೆಯನ್ನ ಶುರು ಮಾಡ್ತಾ ಇದೆ. ನೀವು ಒಕ್ಕಲಿಗ ಸಮುದಾಯಕ್ಕೆ ಯಾವ ರೀತಿಯಾಗಿ ಮೀಸಲಾತಿಯನ್ನ ಕೊಡೋದಕ್ಕೆ ಸಾಧ್ಯ? ಮತ್ತೊಂದು ಕಡೆ ಲಿಂಗಾಯತ ಸಮುದಾಯದಲ್ಲಿರುವಂತಹ ಕೆಲವು ಉಪ ಪಂಗಡಗಳು ಬೇಡ ಜಂಗಮ ಮೀಸಲಾತಿಯನ್ನ ನಮ್ಗೆ ಕೊಡ್ಬೇಕು ಅಂತೇಳಿ ಈಗಾಗ್ಲೇ ಫ್ರೀಡಂ ಪಾರ್ಕ್ ನಲ್ಲಿ ಕಳೆದ 100 ದಿನಗಳಿಂದಲೂ ಕೂಡ ಹಿರೇಮಠ ಅವರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ನಿಮ್ಮ ಅಂದ್ರೆ ಬೇಡ ಜಂಗಮ ಅಂದ್ರೆ SC ಸರ್ಟಿಫಿಕೇಟ್, SC ಮೀಸಲಾತಿಯನ್ನ ನಮ್ಗೆ ಕೊಡಿ, ನಾವು ತುಂಬಾ ಹಿಂದುಳಿದಿದ್ದೇವೆ, ಬಡವರಿದ್ದೇವೆ, ನಮ್ಮ ಮಕ್ಕಳಿಗೆ ಅದು ಅನುಕೂಲ ಆಗ್ಬೇಕು ಅಂತೇಳಿ ಅವರು ಕೂಡ ಹೋರಾಟವನ್ನ ಮಾಡ್ತಾ ಇದ್ದೀರಿ. SC ಸಮುದಾಯದಲ್ಲಿ ಅವರನ್ನ ಏನಾದ್ರೂ ತರೋದಕ್ಕೆ ಸಾಧ್ಯ ಇದೆಯಾ? ಬೇಡ ಜಂಗಮ ಕಮ್ಯುನಿಟಿಯನ್ನ ಅಲ್ಲಿ ನೀವು ತರಕ್ ಹೋದ್ರೆ SC ಸಮುದಾಯ ತಿರುಗ್ಬಿಡುತ್ತೆ, ನಮ್ಮಲ್ಲಿ ಯಾಕೆ ನೀವು ಅವ್ರಿಗೆ ಕೊಡ್ತೀರಿ ಅಂತೇಳಿ. ಯಾಕಂದ್ರೆ ಈಗಾಗ್ಲೇ SC ಸಮುದಾಯದಲ್ಲೇ ಒಳ ಮೀಸಲಾತಿ ಆಂದೋಲನ ಒಂದ್ ಕಡೆ ಶುರುವಾಗ್ತಾ ಇದೆ, ಬೇಡಿಕೆಗಳು ಶುರುವಾಗ್ತಾ ಇದೆ. ಯಾಕೆಂದ್ರೆ ಉಳ್ಳವರು ಸಮುದಾಯದಲ್ಲಿರುವಂತಹ ಸಣ್ಣ ಸಣ್ಣ ಸಮುದಾಯಗಳನ್ನ ತುಳಿತಾ ಇದ್ದಾರೆ, ಕೇವಲ ಒಂದೆರಡು ವರ್ಗಗಳು ಮಾತ್ರ ಸಂಪೂರ್ಣವಾದಂತಹ ಮೀಸಲಾತಿಯನ್ನ ಪಡ್ಕೊಳ್ತಾ ಇದ್ದಾರೆ. ಮತ್ತೆ ಯಾರು ಸ್ಪರ್ಶ ಮತ್ತೆ ಅಸ್ಪೃಶ್ಯ ಎರಡೂ ಜಾತಿಗಳು, ಅಸ್ಪೃಶ್ಯರ ಜೊತೆ ಸ್ಪರ್ಶ ಜಾತಿಗಳು ಕೂಡ ಇವತ್ತು ಸೇರ್ಕೊಂಡಿದೆ, ಅವರನ್ನು ಕೂಡ ನೀವು ಹೊರಗಿಡಿ ಅನ್ನುವಂತ ಒಂದು ಈಗಾಗಲೇ ಬೇಡಿಕೆಗಳು ಶುರುವಾಗಿದೆ. ಸೊ ಹಾಗಾಗಿ ನೀವು ಬೇಡ ಜಂಗಮಕ್ಕೆ SC ಸರ್ಟಿಫಿಕೇಟ್ ಅನ್ನ ಕೊಡ್ತೇವೆ ಅಂತೇಳಿ ಏನಾದ್ರೂ ಸರ್ಕಾರ ನಿರ್ಧಾರವನ್ನ ಮಾಡೋದಕ್ಕೆ ಸಾಧ್ಯನಾ? SC ಸಮುದಾಯ ಆಗ ಸುಮ್ಮನೆ ಇರುತ್ತಾ? ಸೊ ಈ ಎಲ್ಲಾ ಅಂಶಗಳು ಕೂಡ ಈಗ ಬರುತ್ತೆ. ನೀವು SC ST ಮೀಸಲಾತಿ ಹೆಚ್ಚಳ ಮಾಡಿದ್ವಿ ಅಂತೇಳಿ ಆ ಎರಡು ಸಮುದಾಯಗಳನ್ನ ಓಲೈಕೆ ಮಾಡೋದಕ್ಕೋದ್ರೆ ಉಳಿದಿರುವಂತಹ ಪ್ರಮುಖ ಸಮುದಾಯಗಳು ಮತ್ತಷ್ಟು ತಿರುಗಿ ಬೀಳುತ್ತೆ. ಯಾಕಂದ್ರೆ ನಮಗೂ ಕೊಡಿ ನೀವು ಮೀಸಲಾತಿ, ನಾವು ನಿರಂತರವಾಗಿ ಹೋರಾಟ ಮಾಡ್ತೀವಿ ಅಂತೇಳಿ ಈ ಸಮುದಾಯಗಳು ಕೂಡ ತಿರುಗಿ ಬೀಳುತ್ತೆ. ಹಾಗಾಗಿ ಸರ್ಕಾರ ಎಲ್ಲೋ ಒಂದು ಕಡೆ ಇಕ್ಕಟ್ಟಿಗೆ ಸಿಲುಕಿದೆ. ಚುನಾವಣೆಯ ಹಿನ್ನೆಲೆಯಲ್ಲಿ ಭರವಸೆಯನ್ನ ಕೊಟ್ಟು ಘೋಷಣೆಯನ್ನ ಮಾಡಿರಬಹುದು, ಆದ್ರೆ ಈ ಉಳಿದ ಸಮುದಾಯಗಳಿಗೆ ಮೀಸಲಾತಿಯನ್ನ ಕೊಡದೆ ಹೋದ್ರೆ ಅವರು ಸುಮ್ಮನೆ ಇರ್ತಾರ, ಅಲ್ಲಿ ಡೈವರ್ಟ್ ಆಗೋದಿಲ್ವಾ?
ಈ ಒಂದು ಪ್ರಶ್ನೆ ಈಗ ಕಾರ್ತಾ ಇರುವಂತದ್ದು ಸಂತೋಷ್. ಓಕೆ, ಧನ್ಯವಾದಗಳು ಶಿವಕುಮಾರ್ ನಿಮ್ಮೆಲ್ಲ ಮಾಹಿತಿಗೆ.